ಏಳು ಕೋಟಿ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ, ನೀವು ಅವ್ರನ್ನ ಐ ಎ ಎಸ್ ಅಧಿಕಾರಿಗಳನ್ನೆಲ್ಲ ಅವ್ರನ್ನ ರಿಸೀವ್ ಮಾಡೋಕ್ಕೆ, ಅವ್ರ ಹೋಟ್ಲ್ ಕರ್ಕೊಂಡು ಹೋಗೋಕ್ಕೆ, ಊಟ ಮಾಡ್ಸೋಕ್ಕೆ ಕಳಿಸ್ತಾರೆ, ಏನು ಮಾರಲ್ಲಿ ಇದು ಬರ್ತದೆ? ಈಗ ಅಧಿವೇಶನ ನಡೀತಾ ಇದೆ, ನಮ್ಮದು ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಅಧಿವೇಶನ ನಡೆಯುವಾಗ ಜನ, ಇಡೀ ಕರ್ನಾಟಕ ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಆಯ್ತು, ಅಲ್ಲ ನಾವು ಏನು ಸರ್ಕಾರ ಈಗ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯಾವ ಪ್ರೋಟೋಕಾಲ್ ಪ್ರಕಾರ ಅವ್ರು ಕೊಟ್ಟಿದ್ದಾರೆ, ಯಾವ ಕಾನೂನು ಅಡಿ ಕೊಟ್ಟಿದ್ದಾರೆ ಅವರು? ಇದು ಅಪರಾಧ, ಇದು ತಪ್ಪು. ಕಾನೂನು ಸಚಿವರು ಹೇಳ್ತಾರಲ್ಲ ಸ್ಪಷ್ಟವಾಗಿ, ಇದು ಮೆಸೇಜ್ ಅನ್ನ ಕರ್ನಾಟಕ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಇದು ಸರಿಯಲ್ಲ. ಈಗ ಸನ್ಮಾನ್ಯ ಅಶೋಕ್ ಅವರು ಒಬ್ಬ ಹಿರಿಯ ನಾಯಕರು, ಅಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ. ನಾವು ಐ ಎ ಎಸ್ ಆಫೀಸರ್ನ, ಐ ಪಿ ಎಸ್ ಆಫೀಸರ್ನ ರಿಸೀವ್ ಮಾಡೋಕ್ಕೆ ಕಳಿಸೀವಿ, ರಾಜಕೀಯ ಪಕ್ಷಕ್ಕೆ ರಾಜಕೀಯ ನಾಯಕರುಗಳನ್ನು ಕರ್ಕೊಂಬರೋದಕ್ಕೆ ಕಳಿಸೀವಿ ಅನ್ನುವಂಥ ಆರೋಪದಲ್ಲಿ ಏನೂ ಹುರುಳಿಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರ ಕೆಲವರು ಮುಖ್ಯಮಂತ್ರಿಗಳು ಬಂದರೆ ಮಾಡಲೇಬೇಕಾಗಿತ್ತು, ನೀವು ಮಾಡ್ತೀರಿ, ನಾವು ಅಷ್ಟೇ ಮಾಡ್ತೀವಿ. ನಿಮ್ಮ ನಾಯಕರುಗಳು ಬಂದಾಗ, ನಿಮ್ಮ ಸರ್ಕಾರ ಇದ್ದಾಗ, ಒಂದು ಸೆಕೆಂಡ್, ನಿಮ್ಮ ಸರ್ಕಾರ ಇದ್ದಾಗ ಸಹಜವಾಗಿ ಪ್ರೋಟೋಕಾಲ್ ಯಾರಿಗೆ ಅವ್ರನ್ನ ರಿಸೀವ್ ಮಾಡಬೇಕು ಅಂತ ಇರ್ತದೆ, ಅವರು ಮಂತ್ರಿ ಇರ್ಬೋದು, ಮತ್ತೊಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಧಿಕಾರದೊಳಗಿರ್ಬೋದು, ಅವ್ರಿಗೆ ಇಂಥವ್ರು ಹೋಗಿ ರಿಸೀವ್ ಮಾಡಬೇಕು ಅಂತ ಇರ್ತದೆ, ಅಥವಾ ಇಂಥವ್ರನ್ನ ಅವ್ರನ್ನ ಹಾಸ್ಪಿಟ್ಯಾಲಿಟಿಗೆ ನೇಮಿಸ್ತೀರಿ. ಹಾಗೆ ಇರುವಂಥದ್ದು ಪ್ರೋಟೋಕಾಲ್ನಲ್ಲಿ ಪದ್ಧತಿ. ಪ್ರೋಟೋಕಾಲ್ ಬಿಟ್ಟು ನಾವೇನು ವಯಲೇಟ್ ಮಾಡಿಲ್ಲ. ನಮ್ಮಲ್ಲಿ ನಾಯಕರುಗಳ ಕೊರತೆ ಇಲ್ಲ, ಕಾರ್ಯಕರ್ತರ ಕೊರತೆ ಇಲ್ಲ. ನಮ್ಮ ನಾಯಕರು ಯಾರು ಬಂದಿದ್ದಾರೆ ಅವರಿಗೆ ಅಧಿಕಾರಿಗಳ ಹಾಸ್ಪಿಟ್ಯಾಲಿಟಿ ಬೇಕಾಗಿಲ್ಲ. ಯಾರು ಪ್ರೋಟೋಕಾಲ್ ಇಲ್ಲದೆ ಇರತಕ್ಕಂಥ ಇದ್ದಾರೆ ಅವ್ರಿಗೆ ನಾವು ರಿಗಡ್ ನಾಯಕರುಗಳು ಅವ್ರ ಕಾಳಜಿ ಮಾಡಾಕಿದ್ದೀವಿ, ಅವ್ರನ್ನ ಕರ್ಕೊಂಬರಾಕಿದ್ದೀವಿ, ಅವ್ರಿಗೆ ಆತಿಥ್ಯ ನೀಡೋದಕ್ಕಿದ್ದೀವಿ. ಆದ್ದರಿಂದ ನಾವು ಯಾವುದೇ ರೀತಿಯ ಪ್ರೋಟೋಕಾಲನ್ನು ವಯಲೇಟ್ ಮಾಡಿಲ್ಲ, ರಾಜಕೀಯಕ್ಕೆ ಅಧಿಕಾರಿಗಳನ್ನು ಉಪಯೋಗ ಮಾಡಿದ್ದೇವೆ ಅನ್ನುವಂಥ ಮಾತು. ಅದು ಯಾಕೆ ಬಂತು ಅಂದರೆ ಅಧ್ಯಕ್ಷರೇ, ಏನು 26 ಪಕ್ಷಗಳು ಒಂದಾಗಿ ಒಂದು ದೃಢ ನಿಲುವನ್ನು ತೆಗೆದುಕೊಂಡ್ರು ಅಲ್ಲೇ ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರೇ, ನಿಮಿಷ ತಾವ್ ಹೇಳಿದ್ರೆ ನಾವೇನು ಉಲ್ಲಂಘನೆ ಮಾಡಿರ್ಲಿಲ್ಲ, ನಿಮ್ ಕಾಲದಲ್ಲೂ ಆಯ್ತು ಅನ್ನೋದು, ಇದು ಯಾವಾಗಲೂ ಕೂಡ ಯೂಸ್ ಮಾಡಬಹುದಾದ ಒಂದು ವೆಪನ್, ನಿಮ್ ಕಾಲದಲ್ಲೂ ಆಗಿತ್ತು. ಒಂದು ನಿಮಿಷ ನನಗೆ ಐ ಪುಟ್ ದ ಬ್ಲೇಮ್ ಆನ್ ದ ಚೀಫ್ ಸೆಕ್ರೆಟರಿ. ಚೀಫ್ ಸೆಕ್ರೆಟರಿ ಶುಡ್ ನಾಟ್ ಹ್ಯಾವ್ ಅಲೋನ್ ದ ಆಫೀಸ್ ಆಫ್ ದ ಸ್ಟೇಟ್. ಹಿಂದೆ ಒಂದು ಮಾತಿತ್ತು, ವೆನ್ ದೇ ವರ್ ಆಸ್ಕ್ಡ್ ಟು ಬೆಂಡ್ ದೇ ಕ್ರಾಲ್ಡ್ ಅಂತ. ಏನ್ ಸಬ್ ಇದು? ನಾನು ಒಬ್ರು ಅಧಿಕಾರಿ ಕೇಳಿದೆ, ಏನ್ ಹೋಗ್ತಿದ್ರ? ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಸ್ವಾಗತಕ್ಕೆ. ಯಾರ ಅದ್ ಕೇಳಕ್ ಆಬ್ರೆ ಆಯ್ತು. ಬೇಲ್ ಮೇಲಿರೋ ವ್ಯಕ್ತಿಗಳಿಗೆ ನೀವು ಪ್ರೋಟೋಕಾಲ್ ಭದ್ರತೆ ಕೊಡಿ, ಸೆಕ್ಯೂರಿಟಿ ಕೊಡಿ. ಎಸ್ ವಿ ಆರ್ ವಿತ್ ಯು. ಒಬ್ಬ ಪ್ರೋಟೋಕಾಲ್ ಆಫೀಸರ್ ಹಾಕಿ ಏರ್ಪೋರ್ಟ್ಗೆ ಹೋಗೋದು, ಕರ್ಕೊಂಬರೋದು, ವಾಟ್ ಇಸ್ ದಿಸ್? ಇದು ಅನ್ಅಕ್ಸೆಪ್ಟಬಲ್. ನಾನು ಹೇಳ್ತೀನ, ಚೀಫ್ ಸೆಕ್ರೆಟರಿ ಶುಡ್ ಹ್ಯಾವ್ ಶೋನ್ ದ ಗಟ್ಸ್. ಇದು ಒಂದು ಅವಕಾಶ ಇತ್ತು ನನ್ನ ಅಧಿಕಾರಿಗಳನ್ನ ಈ ರಾಜಕೀಯ ಕಾರ್ಯಕ್ರಮಕ್ಕೆ, ಪ್ರೋಟೋಕಾಲ್ಗೆ ನಾನು ಕೊಡಲ್ಲ ಅಂತ ಹೇಳಬೇಕಾಗಿತ್ತು. ನೀವು ಕೂಡ ಇದಕ್ಕೆ ಪ್ರೈವೇಟ್ ಸೆಕ್ಯೂರಿಟಿ ತಗೋಬೇಕಾಗಿತ್ತು. ಅಷ್ಟೊಂದು ಜನ ರೆಡಿ ಆಗಿತ್ತು, ಅವ್ರನ್ನ ತಗೊಂಡು ಮಾಡಬೇಕಾಗಿತ್ತು. ಭದ್ರತೆ ದೃಷ್ಟಿಯಿಂದ ಐ ಆಮ್ ವಿತ್ ಯು. ಕೊಡೋದು ನಮ್ಮ ಕರ್ತವ್ಯ, ಕೊಡೋಣ. ಆ ಹಾಸ್ಪಿಟಾಲಿಟಿ ನಂಗೊತ್ತಿರ, ಈ ದುಡ್ಡು ಕಾಂಗ್ರೆಸ್ ಪಕ್ಷ ಖರ್ಚು ಮಾಡಿದ್ಯೋ, ಈ ದುಡ್ಡು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಖರ್ಚು ಮಾಡಿದ್ಯೋ ನಂಗೆ ಗೊತ್ತಿಲ್ಲ.
ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀವಿ. ಇದನ್ನ ಪೂರ್ತಿ ಪಕ್ಷ ಖರ್ಚು ಮಾಡಿ ಪಕ್ಷದ ವಿಚಾರಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇದನ್ನ ಪೂರ್ತಿ ಪಕ್ಷದ ಮಾತಾಡಿ ಮುಗಿಲಿ. ದುರುಪಯೋಗ ಆಗಿತ್ತು ಅನ್ನೋದು ಕೆನಾಟ್ ಬಿ ಡಿಫೆನ್ಸ್. ನಾನು ಮತ್ತೆ ಹೇಳ್ತೀನಿ, ನೀವು ಕೂಡ ಇದರಲ್ಲಿ ಅಪರಾಧಿ. ಚೀಫ್ ಸೆಕ್ರೆಟರಿ ಕೂಡ ತಪ್ಪು ಮಾಡಿದ್ದಾರೆ.